ಏನು ಮೈಸೂರು ಕೊಡಗು ಕ್ಷೇತ್ರ, ಈ ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಬಹಳ ಸೀರಿಯಸ್ ಆಗಿದೆ. ಹಠಕ್ಕೆ ಬಿದ್ದಿದ್ದಾರೆ ಸಿಎಂ. ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ರೆಸಾರ್ಟ್ ನಲ್ಲಿ ಕೂತು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಒಕ್ಕಲಿಗ ಪ್ರಬಲ ನಾಯಕನಿಗೆ ಜವಾಬ್ದಾರಿ ನೀಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಮೈಸೂರು ಕೊಡಗು ಕ್ಷೇತ್ರವನ್ನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗೆ ನೋಡಿದ್ರೆ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಎರಡು ಕ್ಷೇತ್ರದ ಮೇಲೆಯೂ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ, ತನ್ನ ತವರು ಜಿಲ್ಲೆ ಅಂತ. ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರದ ಮೇಲೆ ಬಹಳ ಹೆಚ್ಚಿನ ಕಾಳಜಿ ತೋರಿಸ್ತಾ ಇದ್ದಾರೆ. ಪುತ್ರ ಯತೀಂದ್ರ ಸಚಿವರು ಆಪ್ತರ ಜೊತೆ ರೆಸಾರ್ಟ್ ನಲ್ಲಿ ಕೂತು ಚರ್ಚೆ ನಡೆಸ್ತಾ ಇದ್ದಾರೆ. ಸಚಿವರಾದ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರಾದ ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ಮಾಜಿ ಶಾಸಕ ಮಂಜುನಾಥ್ ಯತೀಂದ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಒಬ್ಬೊಬ್ಬರನ್ನೇ ಕೂರಿಸಿಕೊಂಡು ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 50,000 ಲೀಡ್ ಬೇಕು. ಹುಣಸೂರು ಚಾಮುಂಡೇಶ್ವರಿಯಲ್ಲಿ 60,000 ಲೀಡ್ ಬೇಕು. ಚಾಮರಾಜನಗರ ಎನ್ಆರ್ ಕ್ಷೇತ್ರದಲ್ಲಿ 1,00,000 ಲೀಡ್ ಕೊಡಿ ಅಂತ ಶಾಸಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಲಕ್ಷ್ಮಣ್ ಗೆಲ್ಲಿಸೋದಕ್ಕೆ ಹಾಲಿ ಮಾಜಿ ಶಾಸಕರುಗಳಿಗೆ ಸ್ಪೆಷಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ರೆಸಾರ್ಟ್ ನಲ್ಲಿ ಕೂತು ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ ಸಿಎಂ. ಯಡಿಯೂರಪ್ಪ ಆಪ್ತರಿಗೆ ಗಾಳ ಹಾಕ್ತಾ ಇದ್ದಾರೆ. ಬಿಎಸ್ವೈ ಆಪ್ತ ಹೆಚ್ ವಿ ರಾಜೀವ್ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಿದ್ದಾರೆ. ಆಪರೇಷನ್ ಹಸ್ತ ಬಹಳ ಜೋರಾಗಿ ನಡೀತಾ ಇದೆ. ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದಗೆ ಗಾಳ ಹಾಕಲಾಗಿದೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದಂತಹ ವ್ಯಕ್ತಿ ಸದಾನಂದ. ಸದಾನಂದರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಿಎಂ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ವೀರಶೈವ ಸಮುದಾಯದ ಮುಖಂಡರು ಆಗಿದ್ದಾರೆ ಸದಾನಂದ. ವೀರಶೈವ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಸಿಎಂ ಮಾಡಿರುವಂತ ಪ್ಲಾನ್ ಇದು. ಕಾಂಗ್ರೆಸ್ ಸೇರ್ತಾ ಇರೋರಲ್ಲಿ 3 ಬಿಜೆಪಿ ನಾಯಕರಿದ್ದಾರೆ. ಬಿಎಸ್ವೈ ಆಪ್ತ ಹೆಚ್ ವಿ ರಾಜೀವ್, ಅದಾದ ನಂತರ ಸದಾನಂದಗೆ ಗಾಳ ಹಾಕಿದೆ ಕಾಂಗ್ರೆಸ್. ಓರ್ವ ಜೆಡಿಎಸ್, ಓರ್ವ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಮಾಜಿ ಪಾಲಿಕೆ ಸದಸ್ಯ. ಮೈಸೂರು ಚಾಮರಾಜನಗರ ಕೈವಶಕ್ಕಾಗಿ ಸಿಎಂ ಹಠಕ್ಕೆ ಬಿದ್ದಿದ್ದಾರೆ. ಮೈಸೂರಲ್ಲಿ ಆಪರೇಷನ್ ಹಸ್ತ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಎರಡು ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಒಂದಷ್ಟು ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ. ಮೈಸೂರಿನ ರೆಸಾರ್ಟ್ ನಲ್ಲಿ ಕೂತು ಅದರ ಜೊತೆ ಜೊತೆಗೆ ಆಪರೇಷನ್ ಹಸ್ತ ಕೂಡ ಶುರು ಮಾಡಿದ. ಯಾರ್ಯಾರನ್ನ ತಮ್ಮ ಪಕ್ಷದತ್ತ ಸೆಳೆದ್ರೆ ಅನುಕೂಲ ಅನ್ನೋದನ್ನ ಲೆಕ್ಕಾಚಾರ ಹಾಕಿಯೇ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕಿಳಿದಿದ್ದಾರೆ. ಬಿಎಸ್ವೈ ಆಪ್ತ ಹೆಚ್ ವಿ ರಾಜೀವ್ ಜೊತೆಗೆ ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ನ ಆಕಾಂಕ್ಷಿಯಾಗಿದ್ದಂತಹ ಸದಾನಂದ. ಕಾಂಗ್ರೆಸ್ ಸೇರ್ತಾ ಇರೋರಲ್ಲಿ 3 ಬಿಜೆಪಿ ನಾಯಕರೇ ಇದ್ದಾರೆ. ಒಟ್ಟಿನಲ್ಲಿ ಹಠಕ್ಕೆ ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎರಡೂ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಸಾಕಷ್ಟು ಗೇಮ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದಾರೆ. ಆ ಭಾಗದ ನಾಯಕರಿಗೆ ಶಾಸಕರಿಗೆ ಪ್ರತ್ಯೇಕವಾದಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್. ಮೈಸೂರು ಕೊಡಗು ಕ್ಷೇತ್ರವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಂತಿದೆ ಸಿಎಂ ಜೊತೆಗೆ ಕಾಂಗ್ರೆಸ್. ಆ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ರೆಸಾರ್ಟ್ ಅಲ್ಲಿ ಕೂತು ಓಕೆ, ಆದ್ರೆ ಅಲ್ಲೇ ಕೂತು ಆಪರೇಷನ್ ಹಸ್ತ ಕೂಡ ನಡೀತಾ ಇದೆ. ಅದು ಯಾರು? ಬಿಎಸ್ವೈ ಆಪ್ತರನ್ನೇ ಸೆಳೆಯುವಂತಹ ಪ್ರಯತ್ನಗಳು, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ನಡೀತಾ ಇದೆ ಆಪರೇಷನ್ ಹಸ್ತ? ಇನ್ನೂ ಒಂದಷ್ಟು ಜನ ಆಡ್ ಆಗ್ತಾರಾ ಅಂತ. ಅಶ್ವತ್ಥ, ಖಂಡಿತವಾಗ್ಲೂ ಕೂಡ ಆಪರೇಷನ್ ಹಸ್ತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳ ಜೋರಾಗಿ ನಡೀತಾ ಇದೆ ಅಂತಲೇ ಕೂಡ ಹೇಳ್ಬೋದು. ನಾ ಈ ಹಿಂದೆ ಹೇಳ್ತಾ ಇದ್ದೆ, ಹೆಚ್ ವಿ ರಾಜೀವ್ ಅವರ ಸೇರ್ಪಡೆಯನ್ನು ಹೇಳ್ತಾ ಇದ್ದೆ. ಅದರ ಜೊತೆ ಜೊತೆಗೆ ಕೂಡ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೆಳೆತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೆಚ್ ವಿ ರಾಜೀವ್ ಅವರು ಪ್ರಮುಖವಾಗದಾದ್ರೆ ಅದೇ ರೀತಿಯಾಗಿ ಕೆ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಬಿ ಎಲ್ ಭೈರಪ್ಪ ಅವರು ಏನಿದ್ದಾರೆ, ಅವರನ್ನು ಕೂಡ ಮಾಜಿ ಮೇಯರ್ ಆಗಿದ್ರು, ಅವರನ್ನು ಕೂಡ ಸೆಳೆಯುವಂತ ಕೆಲಸವನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸದಾನಂದ ಅವರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವರು ವೀರಶೈವ ಲಿಂಗಾಯತ ಮುಖಂಡರಾಗಿರ್ತಕ್ಕಂಥವ್ರು, ವಿಜೇಂದ್ರ ಬೆನ್ನಿಗೆ ಕೂಡ ನಿಂತಿದ್ರು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ
ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವರನ್ನು ಕೂಡ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಈಗ ಸಿದ್ದರಾಮಯ್ಯನವರು ಸಫಲರಾಗಿರ್ತಕ್ಕಂಥದ್ದು. ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಚಾಮರಾಜನಗರದ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ, ಅಲ್ಲೂ ಕೂಡ ವೀರಶೈವ ಲಿಂಗಾಯತ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಆಪರೇಷನ್ ಅಸ್ತ ಏನಿದೆ ಅದು ಕೂಡ ಸಾಕಷ್ಟು ಸಹಕಾರಿ ಆಗಲಿದೆ ಅನ್ನೋದು ಕೂಡ ಈಗ ರಾಜಕೀಯ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕೆಆರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಈಗ ಎಚ್ ವಿ ರಾಜೀವ್ ಅವರ ಜೊತೆಗೆ ಬಿ ಎಲ್ ಭೈರಪ್ಪನವರು ಪಾಲಿಕೆ ಸದಸ್ಯರುಗಳೇನಿದ್ದಾರೆ ಅವ್ರನ್ನ ಸೆಳೆಯೋದ್ರ ಮೂಲಕವಾಗಿ ಇಲ್ಲಿ ಇರುವಂತಹ ಬ್ರಾಹ್ಮಣ ಮತಗಳನ್ನ ಮತ್ತೆ ಲಿಂಗಾಯತ ಮತಗಳನ್ನ ಕಾಂಗ್ರೆಸ್ಗೆ ಸೆಳೆಯುವಂತ ತಂತ್ರವನ್ನ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಬಿಜೆಪಿ ಅವರ ಲಿಸ್ಟ್ ಆದ್ರೆ ಕಾಂಗ್ರೆಸ್ನ ಕೆ ವಿ ಮಲ್ಲೇಶ್ ಅವರನ್ನು ಕೂಡ ಸೆಳೆಯುವಂತ ಕೆಲಸವನ್ನ ಮಾಡಲಾಗಿದೆ. ಕೆ ವಿ ಮಲ್ಲೇಶ್ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು. ಇಲ್ಲಿ ಕೆ ಆರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲಿಂಗಾಯತ ಮತಗಳನ್ನ ಒಂದಷ್ಟು ಸೆಳೆಯುವಂತ ಕೆಲಸವನ್ನ ಮಾಡ್ತಿದ್ರು. ಇಲ್ಲೂ ಕೂಡ ಅವರನ್ನ ಪಕ್ಷಕ್ಕೆ ಸೆಳ್ಕೊಳ್ಳೋದ್ರ ಜೊತೆಗೆ ಮತಗಳನ್ನ ಒಂದಷ್ಟು ಕಾಂಗ್ರೆಸ್ ಬುಟ್ಟಿಗೆ ತರಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋದಾದ್ರೆ ಕೆ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಚ್ಚಿನ ಲೀಡ್ ಬರುತ್ತೆ, ಹೆಚ್ಚಿನ ಲೀಡ್ ಬರುವಂತ ಸ್ಥಳಗಳೇನಿವೆ ಆ ಸ್ಥಳಗಳಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರನ್ನ ಪಕ್ಷಕ್ಕೆ ಸೆಳೆದ್ರೆ ಅಲ್ಲಿ ಬಿಜೆಪಿಗೆ ಬರಬಹುದಾದಂತಹ ಲೀಡ್ ಗಳೇನಿದೆ ಅವುಗಳನ್ನ ಕಡಿಮೆ ಮಾಡಬಹುದು ಅನ್ನೋದು ಇಲ್ಲಿ ಇದರ ಹಿಂದೆ ಇರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಶ್ವೇತಾ, ಓಕೆ, ಇಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನ ತನ್ನದಾಗಿಸ್ಕೊಳ್ಳೋದಕ್ಕೆ ಬಹಳ ಜೋರಾದಂತಹ ಪ್ರಯತ್ನ ನಡೆಸ್ತಾ ಇದೆ. ಒಂದ್ ಕಡೆ ಬಿಜೆಪಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದೆ, ಖಂಡಿತ ಗೆದ್ದೇ ಗೆಲ್ತೀವಿ ಅಂತ. ಆದ್ರೆ ಕಾಂಗ್ರೆಸ್ ನ ಪ್ರಯತ್ನ ನೋಡ್ತಾ ಇದ್ರೆ ಯಾಕೋ ನುಗ್ಗುತ್ತಾ ಇದೆ ಕಾಂಗ್ರೆಸ್ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ, ಕಳೆದ ಎರಡು ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಪಕ್ಷಗಳು ಜಾತಿ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ವು. ಒಂದು ಕಡೆಗೆ ಲಿಂಗಾಯತ, ಒಕ್ಕಲಿಗ, ಕುರುಬ ಈ ಫ್ಯಾಕ್ಟರ್ ನಲ್ಲಿ ಹೆಚ್ಚು ವರ್ಕ್ ಆಗ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಕಳೆದ ಎರಡು ಬಾರಿ ಏನು ಕುರುಬ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿತ್ತು ಅದನ್ನ ತಪ್ಪಿಸಿ ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿಸಿದೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿಯಿಂದ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಾದ ನಂತರದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಬದಲಾವಣೆಯಾಗಿದೆ. ಕಳೆದ ಎರಡು ಸಾರಿಯಿಂದನೂ ಕೂಡ JDS ಒಳಗೊಳಗೆ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾ ಇತ್ತು. ಆದ್ರೆ ಈಗ JDS ಮತ್ತೆ ಬಿಜೆಪಿ ಮಿತ್ರ ಪಕ್ಷಗಳಾಗಿರ್ತಕ್ಕಂಥದ್ದು, ಎರಡೂ ಪಕ್ಷಗಳು ಒಟ್ಟೊಟ್ಟಿಗೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಕಳೆದ ಎರಡು ಚುನಾವಣೆಗಳಲ್ಲಿ ಮಾಡಿದಂತ ತಪ್ಪುಗಳನ್ನ ಮಾಡೋದು ಬೇಕಾಗಿಲ್ಲ. ಯಾರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಯಕರುಗಳನ್ನ ಸೆಳ್ಕೊಂಡು ಆ ಮೂಲಕವಾಗಿ ಮತವನ್ನ ಪಡ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಬಹುಶಃ ಕಳೆದ ಎರಡು ಚುನಾವಣೆಗಳನ್ನ ಗಮನಿಸೋದೇ ಆದ್ರೆ ಈ ರೀತಿಯಾಗಿ ಪಕ್ಷಕ್ಕೆ ಸೆಳೆಯುವಂತ ಕೆಲಸಗಳು ಅಷ್ಟಾಗಿ ಆಗ್ತಿರಲಿಲ್ಲ. ಯಾಕಂತಲ್ಲದೆ ಕುರುಬ ಸಮುದಾಯಕ್ಕೆ ಕೊಟ್ಟಂತಹ ಅಭ್ಯರ್ಥಿಗೆ ಕೊಟ್ಟಂತ ಟಿಕೆಟ್ ನ ಸಂದರ್ಭದಲ್ಲೂ ಕೂಡ ಹೆಚ್ಚು ಯಾರು ಕೂಡ ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಸ್ವತಃ ಈ ಬಾರಿ ತಲೆ ಕೆಡಿಸ್ಕೊಂಡಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ಜಾತಿಯ ಲೆಕ್ಕಾಚಾರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ಆ ಮೂಲಕವಾಗಾದ್ರೂ ಕೂಡ ಕಾಂಗ್ರೆಸ್ ನ ಭದ್ರಕೋಟೆ ಆಗಿದ್ದಂತ ಈ ಒಂದು ಕ್ಷೇತ್ರವನ್ನ ಮರಳಿ ಕಾಂಗ್ರೆಸ್ ತೆಕ್ಕೆಗೆ ಪಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವತಃ ಅವರೇ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ಕುಳಿತು ಈ ರೀತಿಯಾದ ಒಂದು ಕಾರ್ಯತಂತ್ರವನ್ನು ಎಳಿತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನ ನಾವು ಚುನಾವಣಾ ರಿಸಲ್ಟ್ ಅಲ್ಲೇ ಕಾದು ನೋಡ್ಬೇಕಾಗತ್ತೆ. ಶ್ವೇತಾ, ಓಕೆ, ಮಧುಸೂದನ್ ಹಾಗೆ ಸಂಪರ್ಕದಲ್ಲಿರಿ. ಯದುವೀರ್ ಮನಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮೈಸೂರು ಕೊಡಗು ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಮುಖ್ಯಮಂತ್ರಿಗಳು ಕಳೆದ ಮೂರು ದಿನದಿಂದ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಕೂಡ ಮೈಸೂರು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಜೊತೆ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆಶಿ ಎಂಟ್ರಿ ಆಗುತ್ತೆ. ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗ್ತಾರೆ. ಒಕ್ಕಲಿಗ ಮತಬೇಟೆಗೆ ಫೀಲ್ಡ್ಗೆ ಇಳಿದಿದ್ದಾರೆ ಡಿಸಿಎಂ ಡಿಕೆಶಿ. ಈಗಾಗಲೇ ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಈಗ ಡಿಕೆಶಿ ಎಂಟ್ರಿಯಿಂದ ಒಕ್ಕಲಿಗ ಮತ ಸೆಳೆಯುವಂತಹ ತಂತ್ರ ಕೂಡ ಹೆಣೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. ಮಧುಸೂದನ್, ಕಳೆದ ಮೂರು ದಿನದಿಂದ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಇದ್ದಾರೆ, ಒಂದಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಆದ್ರೆ ನಾಳಿನ ಕಾರ್ಯಕ್ರಮಕ್ಕೆ ಡಿಕೆಶಿ ಕೂಡ ಎಂಟ್ರಿ ಕೊಡ್ತಾ ಇರೋದು ಯಾವ ರೀತಿ ಇದು ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ, ಈಗ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಡಿಕೆಶಿ ಅವರ ಎಂಟ್ರಿ ಬಹಳ ಉಪಯೋಗ ಆಗುತ್ತೆ. ಖಂಡಿತವಾಗ್ಲೂ ಶ್ವೇತಾ, ಯಾಕಂತೇಳಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗರಿಗೆದರಿದೆ ಕಾಂಗ್ರೆಸ್ನ ರಾಜಕೀಯ ಚಟುವಟಿಕೆಗಳು. ಅದರ ಭಾಗವಾಗಿಯೇ ಕೂಡ ಈಗ ಬಿಜೆಪಿ ನಾಯಕರುಗಳನ್ನ ಸೆಳೆಯುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಎಚ್ ವಿ ರಾಜೀವ್ ಅವರು. ಅವರ ಸಮ್ಮುಖದಲ್ಲಿ ನಾಲ್ಕೈದು ಬಿಜೆಪಿ ನಾಯಕರುಗಳು ನಾಳೆ ಬಿಜೆಪಿಯನ್ನ ತೊರೆದು
ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಅದಕ್ಕಾಗಿ ಕೂಡ ಈಗಾಗಲೇ ವೇದಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಮೈಸೂರಿನ ಕೆಆರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ಒಂದು ವೇದಿಕೆಯಲ್ಲಿ 5,000 ಹೆಚ್ಚು ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಈಗ ಡಿಕೆ ಶಿವಕುಮಾರ್ ಅವರು, DCM ಡಿಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಳ್ತಾ ಇರತಕ್ಕಂಥದ್ದು, ಇದು ಒಂದು ರೀತಿಯಲ್ಲಿ ಅಹಿಂದ ಮತಗಳನ್ನ ಒಳಗೊಂಡಿರತಕ್ಕಂಥ ಸಿದ್ದರಾಮಯ್ಯನವರ ಜೊತೆಗೆ ಒಕ್ಕಲಿಗ ಮತಗಳನ್ನ ಸೆಳೆಯಲಿಕ್ಕೆ ಡಿಕೆ ಶಿವಕುಮಾರ್ ಅವರು ವೇದಿಕೆಯನ್ನು ಹತ್ತಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಸಹಕಾರಿಯಾಗುತ್ತೆ. ಅಂದ್ರೆ ಮೈಸೂರಿನಲ್ಲಿ ಯದುವೀರ್ ವಿರುದ್ಧವಾಗಿ ಕೇವಲ ಒಕ್ಕಲಿಗ ಅಸ್ತ್ರ ಅಷ್ಟೇ ಅಲ್ಲ, ಒಕ್ಕಲಿಗ ಅಹಿಂದ ಹಾಗೆ ಹಿಂದುಳಿದ ವರ್ಗ ಲಿಂಗಾಯತ ಮತಗಳನ್ನ ಸೆಳೆಯುವಂತ ಒಂದು ಸಮಾವೇಶವನ್ನ ಮಾಡುವಂತ ನಿಟ್ಟಲ್ಲಿ, ಈ ಒಂದು ಸಮಾವೇಶಕ್ಕೆ ಸಾಕ್ಷಿ ಆಗ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಎಲ್ಲಾ ನಾಯಕರು ಒಟ್ಟಿಗೆ ವೇದಿಕೆಯನ್ನು ಹತ್ತುತ್ತಾ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರ ಜೊತೆಯಲ್ಲಿ DCM ಡಿಕೆ ಶಿವಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಇಬ್ಬರು ನಾಯಕರ ಸಮ್ಮುಖದಲ್ಲಿ ಹಲವು ನಾಯಕರುಗಳು ಬಿಜೆಪಿಯನ್ನ ತೊರೆದು ಅಂದ್ರೆ ಬಿಜೆಪಿ ಮತ್ತೆ JDS ಎರಡನ್ನೂ ಕೂಡ ತೊರೆದು ಕಾಂಗ್ರೆಸ್ಗೆ ಸೇರುವಂತಹ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ. ಆ ಮೂಲಕವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಅದೇ ರೀತಿಯಾಗಿ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಮತಗಳು ಕೂಡ ಕಾಂಗ್ರೆಸ್ನ ಬಳಿ ಇವೆ, ಆ ಕಡೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡದಂತಿದೆ ಶ್ವೇತಾ, ಕಾಂಗ್ರೆಸ್ ನಾಯಕರು. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.